ನಮ್ಮ ಜನ ನಾವು ಲಾಕ್ಡೌನ್ ಅಂತ ಬಳಸ್ದಾಗ ಇಷ್ಟು ಗಾಬರಿ ಆಗಲಿಲ್ಲ ಅಪ್ಪ. ಈಗ ಸೀಲ್ ಡೌನ್ ಅಂತ ಬಳಸಿದ ತಕ್ಷಣ ಯಕ್ಕಮಕ್ಕ ಅಲರ್ಟ್ ಆಗ್ತಿದ್ದಾರಲ್ಲ, ಹೆಂಗಿದು? ಭಾಳ ಆಶ್ಚರ್ಯ ಆಗ್ತಿದೆ ನನಗೆ. ಮಂಗಳೇಶ್ ಕೊಪ್ಪಳದಿಂದ. ಹ್ಞೂ ಹೇಳಿ ಮಂಗಳೇಶ್, ಏನು ಸಮಾಚಾರ? ಸರ್ ನಮ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದೀವಿ ಸರ್ ಇಲ್ಲ ನಮ್ಮ ತಾಲೂಕ್ನಾಗ. ನಿಮ್ಮ ತಾಲೂಕ್ನಾಗ ಏನಾತ? ರೇಷನ್ ಕಾರ್ಡ್ಗೆ ಅರ್ಜಿ ಕೊಟ್ಟಿವಿ ಸರ್, ನಮ್ಮ ರೇಷನ್ ಕಾರ್ಡ್ ಪೆಂಡಿಂಗ್ ಐತೆ ಸರ್. ನಮ್ದು ಏನು ಅರ್ಜಿ ಈಗ ಆಗೋದಿಲ್ಲ ಅದು? ಇಲ್ಲ ಸರ್, ಅದು ರೇಷನ್ ಕಾರ್ಡ್ ಪೆಂಡಿಂಗ್ ಐತೆ ಸರ್ ನಮ್ದು. ರೇಷನ್ ಹೌದ್ರಿ ಸರ್, ಈಗ ಪೆಂಡಿಂಗ್ ಇದ್ರೆ ಈಗ ಆಗೋಂಗಿಲ್ಲ ಕೆಲಸ ಎಲ್ಲ, ಈಗ ಮಾಡ್ಲಿಕ್ಕೆ ಆಗಲ್ಲ ಅದು. ಮತ್ತೆ ಸಿಎಂ ಅವ್ರು ಏನ್ ಹೇಳಿದ್ರು ಸರ್? ಅವ್ರು ಸಿಎಂ ಅವ್ರು ಹೇಳಿದ್ದಾರೆ ಎಲ್ಲಾರ್ಗು ರೇಷನ್ ಕಾರ್ಡ್ ಇದ್ದವ್ರಿಗೆ ಫಸ್ಟ್ ಕೊಟ್ಟು ಆಮೇಲೆ ನಿಮಗೆ ಕೊಟ್ಟಾರ ಅಷ್ಟೇ. ಹಂಗೆ ಅದು ರೂಲ್ ಅದು. ಎರಡನೇದು ಅಂಗಡಿಯವ್ರಿಗೆ ಪುಕ್ಕಟ್ಟೆ ಕೊಟ್ಕಿಟ್ಟು ಬಿಟ್ರೆ ಕಾರ್ಡ್ ಇಲ್ದಿರೋರ್ಗು ಕೊಟ್ಕೊಂತ ಅವ್ನು ಯಾರಿಗೆ ಕೊಡ್ತಾರೋ. ಈಗಲೇ ಕೆಲವು ಅಂಗಡಿನವ್ರು ಮಾಡ್ತಿರೋ ದಾಂದ್ಲೆ ಸಾಕಾಗೋಗಿದೆ, ಹಂಗಾಗಿ ಅದಕ್ಕೆ ತಡೆದಿದ್ದಾರೆ. ಅದನ್ನ ರೇಷನ್ ಕಾರ್ಡಿಗೆ ಸದ್ಯಕ್ಕೆ ಆಗೋಂಗಿಲ್ಲ ಬಿಡ್ರಿ. ನೆಕ್ಸ್ಟ್ ಆಯೇಷಾ ಬೆಂಗಳೂರು. ಹ್ಞೂ ಆಯೇಷಾ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಏನಿಲ್ಲ, ನಾನು ಆಯಿಷಾ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು. ಸರ್ ಬಜಾಜ್ ಇಂದ ಆಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಏನು ಏನು ಕಟ್ಟಂಗಿಲ್ಲ ಏನು ಅಂತ ಹೇಳ್ತಾರೆ, ಡ್ಯೂ ಟು ದಿಸ್ ಪ್ರಶ್ನೆ. ಇದಕ್ಕೆ ಕ್ಲಿಯರ್ ಆರ್ಡರ್ಸ್ ಏನು ಅನ್ನೋದನ್ನ ನಾನು ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕ ಇಲಾಖೆಯವ್ರನ್ನ ಕೇಳ್ಕೊತಾ ಇದ್ದೀನಿ. ಆ ಕ್ಲಾರಿಟಿ ತಗೊಂಡು ಹೇಳ್ತೀನಿ ನಾನು ಇನ್ನೊಂದ್ ಎರಡು ಮೂರು ದಿನದಲ್ಲಿ, ಆಯ್ತಾ? ಆಗ್ತಾ ಇಲ್ಲ ಅದು. ಯಾಕಂದ್ರೆ ಕೆಲವು ಏಜೆನ್ಸೀಸ್ ಬಿಹೇವ್ ಮಾಡ್ತಿದ್ದಾರೆ, ಕೆಲವು ಏಜೆನ್ಸೀಸ್ ಒಪ್ಕೋತಾ ಇಲ್ಲ. ಹಂಗಾಗಿ ಒಂದು ಜನರಲ್ ಆರ್ಡರ್ ಏನು ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ರೀ. ಥ್ಯಾಂಕ್ ಯು. ಶಿಲ್ಪಾ ಹಾವೇರಿಯಿಂದ. ಹ್ಞೂ ಹಾಂ, ಏನು ಮೇಡಮ್? ಸರ್ ಬಟ್ಟೆ ಅಂಗಡಿ ಸರ್. ಬಟ್ಟೆ ಅಂಗಡಿ ಇತ್ತು. ಯಾವ ಲೋನು? ಬ್ಯಾಂಕ್ ಅಲ್ಲೇ ಎಲ್ಲ ಲೋನ್ ತಗೊಂಡಿದ್ರಿ? ಅದಕ್ಕೆ ಬಟ್ಟೆ ಅಂಗಡಿ ಮೇಲೆ ಲೋನ್ ತಗೊಂಡಿದ್ರು. ಈಗ ಬ್ಯಾಂಕ್ ಲೋನ್ ಅನ್ನ 2 ತಿಂಗಳು ಮುಂದಕ್ಕೆ ಹಾಕ್ಬೋದು ಅಂತ ಕೇಳಿದೀರಾ? ಹ್ಞೂ ಸರ್, ಬಟ್ಟೆ ಅಂಗಡಿ ಇದು ಲೋನ್ ಬ್ಯಾಂಕಿಂದ ಕೇಳಿದೀವಿ ಸರ್. ಪರ್ಸನಲ್ ಎಲ್ಲ ಲೋನ್ ತಗೊಂಡಿವಿ ಸರ್. ಮತ್ತೆ ಪರ್ಸನಲ್ ಲೋನ್ ಏನು ಮಾಡೋಕ್ಕಾಗಲ್ಲ, ಬ್ಯಾಂಕ್ ಕೇಳಿದೀರಾ 2 ತಿಂಗಳು ಮುಂದಕ್ಕೆ ಹಾಕೋಬೋದಾ ಅಂತ ಬ್ಯಾಂಕಲ್ಲಿ? ಹ್ಞೂ ಸರ್, ಅದೇ ಡೈಲಿ ಕಟ್ಟೋದ್ ರೀತಿಯಿಂದ ಮಾಡ್ಕೊಂಡಿದ್ವಿ. ಮತ್ತೆ ದಿನ ವ್ಯಾಪಾರ ಆಗುತ್ತೆ. ಯಾವ ಬ್ಯಾಂಕ್ ಹಂಗಾರೆ, ಸರ್ಕಾರಿ ಬ್ಯಾಂಕ್ ಅಥವಾ ಪ್ರೈವೇಟ್? ಕರ್ನಾಟಕ ವಿಕಾಸ ಬ್ಯಾಂಕ್ ಸರ್. ಹಾಂ, ಕರ್ನಾಟಕ ವಿಕಾಸ ಬ್ಯಾಂಕ್ ಅಂತ. ಹಾಂ ಓಕೆ. ಈ ಅವರು ಒಪ್ಕೊಂಡಿದಾರಾ ಒಪ್ಕೊಂಡಿಲ್ವಾ? ಒಪ್ಕೊಂಡಿದ್ದಾರೆ ಇದರಿಂದ ನಿಮ್ಗೆ ಯಾವ ಪರಿಹಾರನು ಇಲ್ಲ, ಇದಕ್ಕೆ ಬರ್ತೀನಿ ಬೇಗ ಹೇಳ್ಬಿಡ್ತೀನಿ ನಾನು. ಈಗ ಇರೋದ್ರಲ್ಲಿ ಹೆಂಗ್ ನಿಭಾಯಿಸೋದು ಅಂತ ನೋಡ್ಬೇಕೆ ಹೊರತು ನಮ್ಗೆ ಇದ್ದಿದ್ದನ್ನ ಹೆಂಗೆ ಬೇಗ ತಗೊಂಡ್ಬಿಡ್ತೀವಿ ಅಂತ ನೋಡಕ್ ಹೋಗ್ಬೇಡಿ ಯಾರುವೆ. ಇರೋದ್ರಲ್ಲೇ ನಿಭಾಯಿಸ್ಬೇಕು, ನಮಗೆ ಬೇರೆ ದಾರಿನೇ ಇಲ್ಲ ಇದರಲ್ಲಿ. ನನಗೂ ಇಲ್ಲ ನಿಮಗೂ ಇಲ್ಲ, ಅರ್ಥ ಆಯ್ತಾ? ಬ್ಯಾಂಕಿಂದ ಏನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಮುಂದೆ ನೋಡೋಣ. ಈಗ ತಾಯಿ ನೋಡೋಣ, ಇದ್ದೀವಿ ಒಂದು ಒಂದು ವಾರ 8 ದಿನ ಕಳೆದ ಮೇಲೆ ನೋಡೋಣ ಪರಿಸ್ಥಿತಿಗಳು ಹೆಂಗೆ ಬರುತ್ತವೆ ವಾಪಸ್ಸು ಅಂತ. ಈಗಲೇ ಯಾಕೆ ಮಾಡ್ಕೋಬೇಕೆಲ್ಲ ಗೊತ್ತು, ಕಷ್ಟ ಅಂತೂ ಬರುತ್ತೆ ನಮಗೆ, ಮುಂದೆ ಕಷ್ಟ ಬಂದೇ ಬರುತ್ತೆ ನಮಗೂ ಗೊತ್ತು. ಬಟ್ ಅದು ಇಷ್ಟಿಷ್ಟು ಬರುತ್ತೆ ಅಂತ ಅನ್ಕೊಳ್ಳೋದು ಬೇಡ, ಸ್ವಲ್ಪ ತಾಳ್ಮೆಯಿಂದಿರಿ, ನೋಡೋಣ ಆಮೇಲೆ. ಸುರೇಶ್ ಬೆಂಗಳೂರಿನಿಂದ ಹೇಳಿ ಸುರೇಶ್. ನಮಸ್ತೆ ಸರ್. ನಮಸ್ಕಾರ. ನಾನು ಸುಜಾತ ಮಾತಾಡೋದು ಸರ್. ಮದನ್ ಫೋನ್ ಹಾಕಿದ್ವಲ್ಲ, ಅವ್ರು ನಾವು ಸುಜಾತ ಅಂತ ಮಾತಾಡೋದು. ನಮ್ಮ ಪೆನ್ಷನ್ ದುಡ್ಡು ಬರಬೇಕಾಗಿತ್ತು ಸರ್, 3 ತಿಂಗಳಿಂದ ಬಂದಾಗಿರೋದು. ಏನ್ ಪೆನ್ಷನ್? ಅಂದ್ರ ನಮ್ಮ ಮನೆಯವ್ರದ್ದು ಬಿಜಾಪುರಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರು ಅಲ್ಲಿಂದ ನನಗೆ ಪೆನ್ಷನ್ ದುಡ್ಡು ಬರ್ತಿತ್ತು ನನಗೆ ನನ್ನ ಮಕ್ಕಳಿಗೆ. ಅದು ಯಾವುದ್ರ ಎಲ್ಲಿಂದ ಬರ್ತಿತ್ತು ತಾಯಿ? ಅದು ನನಗೆ ಗುಲ್ಬರ್ಗಾದಿಂದ ಬರ್ತಿತ್ತು ಸರ್. ಅಲ್ಲಮ್ಮ, ಏನ್ ಬ್ಯಾಂಕ್ ಆಫೀಸಾ ಏನದು? ಬ್ಯಾಂಕ್ ಇಂದ ಬರ್ತಿತ್ತು ಸರ್. ಯಾವ ಬ್ಯಾಂಕು? ಸಿಂಡಿಕೇಟ್ ಬ್ಯಾಂಕ್ ಇಂದ ಬರ್ಬೇಕಲ್ಲ, ಅವ್ರದ್ದೇನ ತೊಂದರೆ ಇಲ್ವಲ್ಲ? ಅಂದ್ರೆ ಅದು ಬಂದ್ ಮಾಡಿದ್ದಾರೆ ಸರ್, ಅದು ಯಾವ್ದೋ ಒಂದ್ ನಂಬರ್ ಕೊಟ್ಟಿದ್ದಾರೆ, ಅದು ಇಂಗ್ಲಿಷ್ ಅಲ್ಲ ಐತೆ. ನಮ್ಮ ಮಾವ ಅವ್ರು ಮಾತಾಡ್ತಾರೆ, ಮಾತಾಡಿ. ಈಗಾಗಲ್ಲ, ನೀವ್ ಒಬ್ಬರಿಂದ ಒಬ್ಬರಿಗೆಲ್ಲ ಮಾಡ್ಕೊಂಡು ಕೂತ್ರಾಗಲ್ಲ ನನ್ನ ಕೈಯಲ್ಲಿ.
ಒಂದು ವಿರಾಮ, ಅವ್ರ ಹೆಸರು ಬರ್ಕೊಳ್ಳಿ, ಆಮೇಲೆ ನಾವು ಮಾತಾಡೋಣ ಅಷ್ಟೆ. ಏನು ಸುಜಾತ ಅಲ್ವೇ ಅವ್ರ ಹೆಸರು? ಓಕೆ, ಕೊನೆಯ ಒಂದು ಎರಡು ಮೂರು ಕಾಲ್ ತೊಗೊಳ್ತೀನಿ ಅಂತ ಅನ್ಸುತ್ತೆ ಇವತ್ತು. ಮಂಜುನಾಥ್ ದಾವಣಗೆರೆಯಿಂದ. ನಮಸ್ತೆ ಸರ್ಗೆ. ನಮಸ್ಕಾರ ಸರ್. ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಏನಿಲ್ಲ ಸರ್, ನಂದೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಬೆಟ್ಟದ ಸ್ಥಳ ಇದೆ ಎಲ್ಲ ತೊಂದರೆ ಏನಿಲ್ಲ. ನಾವು ಆರೋಗ್ಯವಾಗಿದ್ರೆ ದುಡ್ಡು ತೀರಿಸ್ತೀವಿ, ಏನು ತೊಂದರೆ ಇಲ್ಲ. ನಮ್ದೇನೊಂದು ರಿಕ್ವೆಸ್ಟ್ ನಮ್ಗೆ ಸರ್, ಈಗ ಒಂದು 15 ದಿನ ಈಗ ಲಾಕ್ಡೌನ್ ಆಗಿದೆ. ಈ ಕೆಲಸಕ್ಕೆ 1,000-2,000 ದುಡ್ಡು ಇಡ್ತಾನಂದು ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ. ಈ ಮುಂದೆ ಫೈನ್ ಅಂತ ಇದೀಗ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಇನ್ನೊಂದು ಐಸಿಯು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮೆಡಿಕಲ್ ಸ್ಟೋರಿಗೆ ಹೋಗ್ಬೇಕು ಅಂದ್ರೆ ಕೆಲವ್ದಾಗ ದುಡ್ಡಿಲ್ಲ. ಈಗ ಫೈನಾನ್ಸ್ ಕಂಪ್ನಿಗಳು ಓಪನ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದು ಪ್ರಶ್ನೆ ಸರ್ಕಾರದ ಮುಂದಿದೆ, ಆದ್ರೆ ಅದನ್ನ ಈಗಲೇ ತೀರ್ಮಾನ ಮಾಡ್ಲಿಕ್ಕಿಲ್ಲ. ಅವ್ರು 14ನೇ ತಾರೀಕು ಕಳೆದ್ಮೇಲೆ ತಗೋತಾರೆ. ಅದು ಮತ್ತೆ ಚಿನ್ನದ್ದಿದೆಯಲ್ಲ, ಅದೆರಡು ಅವ್ರ ಯೋಚನೆಯಲ್ಲಿ ಇದಾರೆ. ಅವ್ರೂ ಅವ್ರಿಗೂ ಅರಿವಿದೆ, ಅದು ಸಣ್ಣ ಸಹಾಯ ಆಗತ್ತೆ ಲೋಕಲಿ ಅಂತ. ನಿಜ ಒಪ್ಕೊಂಡೆ ನಾನು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ರು ಲೆಟ್ ದೆಮ್ ಥಿಂಕ್, ಇನ್ನೂ ಒಂದು 2-3 ದಿನ ಕಳೀಲಿ, ಅವ್ರ ನಿರ್ಧಾರ ಮಾಡಿದ್ಮೇಲೆ ನೋಡೋಣ. ಎಸ್ ಸಾವಿತ್ರಿ ಬೆಂಗಳೂರಿನಿಂದ ಹೇಳಿ ಮೇಡಮ್. ಹಲೋ ನಮಸ್ತೆ ಸರ್. ಹಾ, ತುಂಬಾ ಖುಷಿ ಆಗ್ತಿದೆ ಸರ್, ನಾನು ಇವತ್ತು ಲಕ್ಕಿ ಅನ್ಸುತ್ತೆ. ಏನೋ ಟ್ರೈ ಮಾಡದೆ ಸಿಕ್ಬಿಡ್ತು. ನೋಡಿದ್ರ ವಾಸ್ತು ಜ್ಯೋತಿಷ್ಯ ಲಕ್ಕಿ ಸರ್ ನಾನು. ಯಾವ ಗ್ರಹನ ಆಯ್ತು ಹೇಳಿ ಈಗ. ಇದು ನಾನು ಜನಲಕ್ಷ್ಮಿಯಲ್ಲಿ ಲೋನ್ ತಗೊಂಡಿದ್ದೀವಿ ಸರ್, ಗ್ರೂಪಲ್ಲಿ ಜನಲಕ್ಷ್ಮಿ ಫೈನಾನ್ಸ್ ಮಹಿಳಾ ಇದು ಇಲ್ಲಿ ಬಸವೇಶ್ವರ ನಗರದಲ್ಲಿ ಇದೆ. ಸರಿ, ನಾವು ತಗೊಂಡಿದೀವಿ ಸರ್, ಒಂದು 5 ಮೆಂಬರ್ ಸೇರಿಸ್ಬಿಟ್ಟು ಗ್ರೂಪಲ್ಲಿ. ಈಗ ಅದು ಈಗ 14th EMI ಕಟ್ಟಬೇಕು ಸರ್. ಅವ್ರು ಈಗ 2 ತಿಂಗಳು ಕಟ್ಟಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಕಟ್ಟಿದ್ರೆ, ನೀವು 3rd month ಕಟ್ಟಿದ್ರೆ 2 ತಿಂಗಳು ಸೇರಿಸ್ಬಿಟ್ಟು ಎಕ್ಸ್ಟ್ರಾ 1,800 ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸರ್ಕಾರದಿಂದ ದುಡ್ಡು ಕೊಟ್ಟಿದ್ದಾರೆ. ಅದು SHO ಗ್ರೂಪ್, ಅದು ಮಹಿಳಾ ಸ್ತ್ರೀ ಸಹಾಯ ಗುಂಪು ಅದು. ಹಾ ಸರ್, ಜನಲಕ್ಷ್ಮಿ ಅಂತ. ಜನಲಕ್ಷ್ಮಿ ಅಂತ ಬಸವೇಶ್ವರ ನಗರನ? ನಂಗೆ ಗೊತ್ತಿಲ್ಲ, ಇದು ಪ್ರೈವೇಟಾ ಅಥವಾ ಸರ್ಕಾರದಿಂದ ಸಪೋರ್ಟ್ ತಗೊಂಡಿರೋದಾ ಅಂತ. ಇದು ಗವರ್ಮೆಂಟ್ ಇದು ಆಗಿದೆ ಅಂತ ಹೇಳ್ತಾರೆ. ಆಯ್ತು, ನಾನು ಚೆಕ್ ಮಾಡ್ಸೋಣ. ಸರ್ಕಾರದಿಂದ ಅವ್ರು ಸಪೋರ್ಟ್ ತಗೊಂಡಿರೋದಾದ್ರೆ ಅದೇ RBI ಇದು ಅಂತ ಹೇಳಿದ್ರೆ. ಆಯ್ತು, ನಾವು ಚೆಕ್ ಮಾಡ್ಸೋಣಮ್ಮ. ಅಕಸ್ಮಾತ್ ಹಂಗೆ ಆಗಿದ್ರೆ ಹಂಗೆ ಕೇಳಕ್ಕೆ ಬರಲ್ಲ ಅವ್ರು. ನಾನು ಹೇಳಿ ವಿಚಾರಿಸ್ತೀನಿ. ಲಾಸ್ಟ್ ಕಾಲ್ ರಾಮು ಮೈಸೂರಿನಿಂದ. 100 ಜನ ಬಾಯಿಗೆ ಬಂದಂಗೆ ಶಾಪ ಹಾಕ್ತಾರಂತೆ ನನಗೆ ಎಲ್ಲ ಕಡೆ ಜನ ಹೇಳ್ತಾರೆ, ಕೆಲವ್ರು ಫೋನ್ ಮಾಡಿ ನಿಮ್ಮ ಫೋನ್ ಸಿಗಲ್ಲ ಅಂತ. ನಾನು ಏನು ಮಾಡಲಿ? ಓಕೆ ರಾಮು. ಸರ್ ನಮಸ್ತೆ ಸರ್. ಹಾಂ ಸರ್, ಮೈಸೂರಿಂದ ಹೇಳಿ. ಮೈಸೂರಿಂದ ಸರ್, ಇದೇನೆ ಸರ್, ನಾವು ಕಾರ್ಮಿಕರು ಗಾರೆ ಕೆಲಸ ಮಾಡೋದು. ಹ್ಞೂ ಸರ್, ಈಗ ಹಿಂಗೆ ಸ್ಟ್ರೈಕ್ ಪುನಃ ಮುಂದಕ್ಕೆ. ಸ್ಟ್ರೈಕ್? ಯಾವ ಸ್ಟ್ರೈಕ್? ಬಂದು ಭಾರತ್ ಬಂದು ಸರ್. ಬಂದು ಅಲ್ಲ, ಸ್ಟ್ರೈಕ್ ಅಲ್ಲ. ಆಯ್ತು ಹೇಳಿ. ಅಲ್ಲ ಸರ್, ಈಗ ಮುಂದಕ್ಕೆ ಹೆಂಗೆ ಸರ್? ಈಗಲೇ ಈಗ ಸುಮಾರು ದಿನ ಆಯ್ತು ಮನೇಲಿ ಕುತ್ಕೊಂಡು, 1 ರೂಪಾಯಿ ಆದಾಯ ಇಲ್ಲ. ಈಗ ಪುನಃ ಮುಂದಕ್ಕೆ ಹೋದ್ರೆ. ಓಕೆ, ನಿಮ್ಮ ಪ್ರಕಾರ ಏನ್ ಮಾಡ್ಬೇಕು ಸರ್? ಇದ ಕಾರ್ಮಿಕರದೇನೋ ದುಡ್ಡು ಬರ್ತದೆ. ನಿಮ್ಮ ಪ್ರಕಾರ ಏನ್ ಮಾಡ್ಬೇಕು ಹೇಳಿ. ಇಲ್ಲ, ಏನೂ ಇಲ್ಲ. ನೀವೇ ನರೇಂದ್ರ ಮೋದಿ ಅಂತ ಇಟ್ಕೊಳ್ಳೋಣಪ್ಪ. ಹೌದು ಸರ್. ಏನ್ ಮಾಡ್ಬೋದು? ಎಲ್ಲ ಓಪನ್ ಮಾಡ್ಬಿಡಣ ಸರ್. ಹಂಗಲ್ಲ, ಈಗ ಅವರು ಬಾಯಿ ಮಾತಲ್ಲಿ ಸುಮ್ನೆ ಹೇಳ್ತಾವ್ರೆ, ಅಕೌಂಟ್ ಬರ್ತದೆ. ಹೆಣ್ಮಕ್ಳದ್ದು ಜನಧನ ಅಕೌಂಟ್ ಇದ್ರೆ ಬಂದಿದೆ ಎಲ್ಲಾರ್ಗು ಸರ್. ಅಲ್ಲ ಇಲ್ಲ, ಅವ್ರದಲ್ಲ ಸರ್, ನಮ್ ಗಾರೆ ಕೆಲ್ಸದ್ದು. ಕಾರ್ಮಿಕ ಗಾರೆ ಕೆಲ್ಸದ್ದು ರಿಜಿಸ್ಟರ್ ಮಾಡಿದೀರಾ? ಹೌದು ಸರ್, ಎಲ್ಲಾರ್ದು ಸುಮಾರು ಕಾರ್ಡ್ಗಳಿದೆ ಸರ್. ಓಕೆ, ಆ ಕಾರ್ಡ್ ಅಲ್ಲಿ ಇರೋದಕ್ಕೆ ಅವ್ರು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿಲ್ವಲ್ಲ? ಅದು ಕಾರ್ಮಿಕರಿಗೆ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರ? ಇಲ್ಲ ಹೇಳಿಲ್ಲ. ಆ ಹಣನ ಕಾರ್ಮಿಕರಿಗೆ ಊಟ ಮತ್ತು ವಸತಿಯ ಸಮಸ್ಯೆ ಇರೋ ಕಡೆ ಅದನ್ನ ಹೆಲ್ಪ್ ಮಾಡಕ್ ಬಳಸಿ ಅಂತ ಹೇಳಿರೋದು ಅವರು. ನಿಮಗೆ ದುಡ್ಡು ಹಾಕ್ತೀವಿ ಕಾರ್ಮಿಕರ ಅಕೌಂಟ್ ಒಳಕ್ಕೆ ಅಂತ ಅವ್ರು ಹೇಳಿಲ್ವಲ್ಲ ಸರ್? ಹೇಳಿದ್ರಲ್ಲ. ಇಲ್ಲ ರೀ, ನೀವು ಸುಮ್ಮನೆ ವಾದ ಮಾಡಿದ್ರೆ, ನೀವು ವಾದ ಮಾಡ್ಕಂಡ್ರೆ ಮಾಡ್ಕೊಳ್ಳಿ. ನೀವು ಅದು ಕಾಯ್ತಾ ಕೂತಿದ್ರೆ ಕೂತ್ಕೊಳ್ಳಿ. ನನಗೆ ಹೇಳ್ದಂಗೆ ನೆನಪಿಲ್ಲ. ಅಕಸ್ಮಾತ್ ಹಂಗೆ ಹೇಳಿದ್ರೆ ನಾಳೆ ಚೆಕ್ ಮಾಡಿಸ್ಬಿಟ್ಟು ಯಾಕೆ ಹಾಕಿಲ್ಲ ಅಂತ ಉತ್ತರ ಕೊಡ್ತೀನಪ್ಪ. ಅಷ್ಟು ಮಾತ್ರ ನಿಜ. ಇದರೊಂದಿಗೆ ಇವತ್ತಿನ ಮನೆಯ ಮಂತ್ರಾಲಯ ಕಾರ್ಯಕ್ರಮ ನನಗಿರೋ ನೆನಪು ಪ್ರಕಾರ ಅದು ಹೇಳಿಲ್ಲ. ಕನ್ಸ್ಟ್ರಕ್ಷನ್ ಫಂಡ್ ಅದು ಏನಿದೆ, ವೆಲ್ಫೇರ್ ಫಂಡು, ಅದನ್ನು ಹಂಗೆ ಯೂಸ್ ಮಾಡಿ ಅಂತ ಹೇಳ್ದಂಗೆ ಇದೆ ಅದು. ಪ್ಲಸ್ ಮೈನಿಂಗ್ ಮನಿನ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ, ಮೂಲಭೂತ ಸೌಕರ್ಯಗಳನ್ನ ಕಟ್ಕೊಳ್ಳೋಕೆ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಅಂತ ನನ್ನ ನೆನಪು. ಇವರು ಸೇಮ್ ಜನಧನ ಅಕೌಂಟಿಗೆ ಕಾಸಾಕ್ದಂಗೆ ಇದು ಕಾಸಾಕ್ತಾರೆ ಅಂತ ಅಂದ್ಕೊಂಬಿಟ್ಟಿರಬಹುದು ಅಲ್ಲ ಅಂತ ನನ್ನ ವಾದ. ಒಂದ್ಸರಿ ಚೆಕ್ ಮಾಡೇ ಬಿಡೋಣ, ಯಾಕೂ ರಿಸ್ಕ್ ಬೇಡ. ಗಾರೆ ದುಡ್ಡು. ಓಕೆ, ಇಲ್ಲಿಗೆ ಇವತ್ತಿನ ಮನೆ ಮಂತ್ರಾಲಯ ಕಾರ್ಯಕ್ರಮ ಮುಗಿಸ್ಬೇಕು. ನಾನು ಮುಗಿಸ್ತೀನಿ.